ಬಿಜೆಪಿಯಲ್ಲಿ ಇರುವ ಸಂಸದರು ಯಾರು ಕೂಡ ಗಂಡಸರಲ್ಲ, ನಮ್ಮ ಹೋರಾಟ ನೋಡಿ ಹೋರಾಟ ಮಾಡ್ತಾರ ಅವರು ಕೂಡ ನೋಡೋಣ. ಅನುದಾನ ತಾರತಮ್ಯದ ವಿರುದ್ಧ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಕ್ಕೆ ಮಾಡ್ತಿರುವಂತಹ ಅನುದಾನ ತಾರತಮ್ಯ ಏನಿದೆ ಅದರ ವಿರುದ್ಧ, ಕೇಂದ್ರದ ವಿರುದ್ಧ ಸುರಿದೆದ್ದಿದ್ದಾರೆ. ಹೆಚ್ಚು ಟ್ಯಾಕ್ಸ್ ಕಟ್ಟುವ ಎರಡನೇ ರಾಜ್ಯ ನಮ್ದು, ಆದ್ರೆ ಅನುದಾನ ಮಾತ್ರ ಯಾಕೆ ಕೊಡ್ತಾ ಇಲ್ಲ? ಬಿಜೆಪಿಯ ಸಂಸದರ ಏನಿದ್ದಾರೆ, ಮೋದಿ ಮುಂದೆ ಅವರು ಕೂರೋದು ಕೂಡ ಆಗಲ್ಲ, ಹೇಳೋದು ಕೂಡ ಆಗಲ್ಲ. ಅಂದ್ರೆ ಮೋದಿಯನ್ನ ವಿರೋಧಿಸೋದಕ್ಕೆ ಆಗಲ್ಲ ಅವ್ರಿಗೆ, ಕೇವಲ ಮೋದಿ ಹೆಸರಲ್ಲಿ ಗೆಲ್ತಾರಷ್ಟೇ, ಆದ್ರೆ ವೈಯಕ್ತಿಕ ವರ್ಚಸ್ಸು ಮಾತ್ರ ಅವ್ರಿಗೆ ಇಲ್ವೇ ಇಲ್ಲ. ತಮ್ಮ ಹಕ್ಕಿಗಾಗಿ ತಮಿಳುನಾಡು ಮಾಡುವ ಹೋರಾಟವನ್ನ ನೋಡಿ ಕಲಿಬೇಕು. ಬಿಜೆಪಿ ಸಂಸದರೆಲ್ಲ ಶೋ ಪೀಸ್ಗಳಷ್ಟೇ ಅಂತ ಬಾಲಕೃಷ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇವಲ ದೆಹಲಿಗೆ ಹೋಗೋದು, TADA ತಗೊಂಡು ಬರೋದಷ್ಟೇ ಇವ್ರ ಕೆಲ್ಸ, ಅನುದಾನ ಬಿಡುಗಡೆ ಇಲ್ವೇ ಇಲ್ಲ. ಬಿಜೆಪಿ ಎಂಪಿಗಳು ಮಂತ್ರಿಗಳು ರಾಜ್ಯದ ಪರಾಧ್ವನಿ ಎತ್ತುತ್ತಾ ಇಲ್ಲ ಅಂತ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಬಿಜೆಪಿಯಲ್ಲಿರೋ ಸಂಸದರು ಯಾರು ಕೂಡ ಗಂಡಸ್ರೆ ಅಲ್ಲ, ಅನುದಾನ ಎಲ್ಲಿಂದ ತರ್ತಾರ ಬಿಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡತಕ್ಕಂತ ರಾಜ್ಯ ಎರಡನೇ ನಮ್ದು ಇಡೀ ದೇಶದಲ್ಲಿ. ನಮಗೆ ಸಿಗ್ಬೇಕಾದಂತ ಅನುದಾನ ಅವ್ರು ಕೊಡ್ತಾ ಇಲ್ಲ. ನಮ್ಮಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ನ ಇಡೀ ದೇಶಕ್ಕೆ ಹಂಚದ್ರ ಬಗ್ಗೆ ತಕರಾರಿಲ್ಲ, ಆದರೆ ಹೆಚ್ಚು ಟ್ಯಾಕ್ಸ್ ಬರ್ತಕ್ಕಂಥ ಜಾಗಗಳಲ್ಲಿ ನಮಗೇನು ಅನುದಾನ ಕೊಡಬೇಕು ಅದನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಪಾಪ ಈ ನಮ್ಮ BJP MPಗಳವರಲ್ಲ, ಅವರವರು ನರೇಂದ್ರ ಮೋದಿ ಮುಂದೆ ಎದೋಳೋದು ಇಲ್ಲ, ಕೂತ್ಕೊಳ್ಳೋದು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇವರೆಲ್ಲ ಬರೀ ನರೇಂದ್ರ ಮೋದಿ ಹೆಸರಲ್ಲಿ ಗೆಲ್ತಾರೆ, ವಿನ ಯಾರಿಗೂ ಕೂಡ ವೈಯಕ್ತಿಕವಾದಂಥ ವರ್ಚಸ್ಸಿಲ್ಲ. ಕನಿಷ್ಠ ತಮಿಳ್ನಾಡಿನವರು ಯಾವ ರೀತಿ ತಮ್ಮ ರಾಜ್ಯದಲ್ಲಿ ತಮ್ಮ ಹಗ್ಗಾಗಿ ಹೋರಾಟ ಮಾಡ್ತಾರೆ, ಆ ರೀತಿ ಹೋರಾಟ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ, ನಮ್ಮ ಜನ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು. ಇವರೆಲ್ಲ ಸುಮ್ಮನೆ ಶೋ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ, ಅಲ್ಲೋಗಿ ಸೈನ್ ಹಾಕೋದು, ಅಲ್ಲಿ ಏನು TADA ಬರ್ತದೆ ತೊಗೊಂಡು ಬರೋದು ಅಷ್ಟು ಬಿಟ್ರೆ MPಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾರೂ ಕೂಡ ಈ 5 ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ ಅವರು. ಪಾಪ ನಮ್ಮ ಹೋರಾಟನಾರ ನೋಡಿ BJP ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನಮ್ಮ ಹೋರಾಟದ ಪ್ರತಿಫಲವಾಗಿ BJP ಗಂಡಸರುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ. ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ, ಈಗ ಹೋಗಿರ್ತಕ್ಕಂಥ MPಗಳು ಯಾರು ಗಂಡಸರಲ್ಲ ಅಂತ ಅರ್ಥ. ಅದು ಅತ್ಯಂತ